ಸುರೇಶ್ ಕುಮಾರ್ ಎಚ್ಎಂ ಡಿಸ್ಟ್ರಿಕ್ಟ್ ಸರ್ಜನ್ ಜನರಲ್ ಹಾಸ್ಪಿಟಲ್ ಕೆಜಿ. ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋ ವಿಷಯ, ನಮ್ಮಲ್ಲಿ ಇಲ್ಲಿ ನಮ್ಮ ಆಸ್ಪತ್ರೆ ರನ್ ಮಾಡಬೇಕಂದ್ರೆ ಇವಾಗ ನೋಡಿ ಸರ್ಕಾರದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಗ್ರೂಪ್ ಡೀಸ್ಗೆ ಅದಕ್ಕೆಲ್ಲ ಸರ್ಕಾರದಲ್ಲಿ ಏನಾಗಿದೆ, ಇತ್ತೀಚೆಗೆ ಒಂದು ಕಾಂಟ್ರಾಕ್ಟ್ನಲ್ಲಿ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಮುನ್ಸಿಪಾಲ್ಟಿ ಎಲ್ಲ ನೋಡ್ಬೋದು, ಹಂಗೆಲ್ಲ ನೋಡ್ಬೋದು, ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ ಅಂತ ನಮ್ಗೆ ಕೊಡ್ತಾರೆ. ಅಂದರೆ ಗ್ರೂಪ್ ಡೀಸ್ ಅಂತ, ಗ್ರೂಪ್ ಡೀಸ್ ಇಲ್ಲದೆ ನಿಮ್ಗೆ ಗೊತ್ತಿಲ್ಲದಂಗೆ ಅವ್ರಿಲ್ಲದೆ ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ. ಸ್ವಚ್ಛತೆ ಎಲ್ಲ ಅವರೇ ಮಾಡಬೇಕಾಗತ್ತೆ, ಇಷ್ಟು ಜನಕ್ಕೆ ಇಷ್ಟು ಆಸ್ಪತ್ರೆ ಸ್ಟ್ರೆಂತ್ಗೆ ಇಷ್ಟು ಗ್ರೂಪ್ ಡಿ ಅಂತ ಕೊಡ್ತಾರೆ. ಅದನ್ನು ನಾವೇನು ಮಾಡ್ತೀವಿ, ಕ್ಲಿನಿಕಲ್ ಗ್ರೂಪ್ ಡಿ, ನಾನ್ ಕ್ಲಿನಿಕಲ್ ಗ್ರೂಪ್ ಡಿ ಅಂತ ಗ್ರೂಪ್ ಮಾಡಿ ಅವ್ರಿಗೆ ನಾವು ಕೆಲಸನ ವಿತರಣೆ ಮಾಡ್ತೀವಿ. ಈ ಗ್ರೂಪ್ ಡಿ ನಲ್ಲಿ ನಮಗೆ ಮೂರು ಹಾಸ್ಪಿಟಲ್ ಇದ್ದರೆ, ನಮ್ಮ ಜನರಲ್ ಹಾಸ್ಪಿಟಲ್ ಒಂದು ಬರುತ್ತೆ, ನಮ್ಮ ಎಪಿಡೆಮಿಕ್ ಇಡಿ ಹಾಸ್ಪಿಟಲ್ ಒಂದು ಬರುತ್ತೆ, ಒಂದು ಮೆಟರ್ನಿಟಿ ಚೈನ್ ಎಮ್ ಸಿ ಎಚ್ ಅಂದರೆ ಮೆಟರ್ನಿಟಿ ಹಾಸ್ಪಿಟಲ್ ಬರ್ತೀವಿ. ಈ ಮೂರು ಹಾಸ್ಪಿಟಲ್ಗೂ ಒಂದೇ ನಾವು ಟೆಂಡರ್ ಕಾನ್ಫರ್ಮ್ ಮಾಡ್ತೀವಿ. ಆ ಟೆಂಡರ್ನಲ್ಲಿ ಯಾರು ಕಡಿಮೆ ಬಿಡ್ ಆಗ್ತಾರೆ ಅವ್ರಿಗೆ ನಾವು ಡಿ ಸಿ ಮುಖಾಂತರ ನಾವು ಆರ್ಡರ್ ಆದೇಶ ಪಾಸ್ ಮಾಡಿ ಡಿ ಸಿ ಅವ್ರಿಗೆ ಆರ್ಡರ್ ಕೊಡ್ತಾರೆ. ಅವ್ರು ಬಂದು ನಮಗೆ ಇಲ್ಲಿ ಅವ್ರಿಗೆ ಸಂಬಳ, ನಮಗೆ ನಮ್ಮ ಕಾಂಟ್ರಾಕ್ಟ್ ಲೇಬರ್ಸ್ಗೆ ಅವ್ರಿಗೆ ಏನಿದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಅವ್ರು ಯಾವ ರೀತಿ ಕೆಲಸ ಮಾಡಬೇಕು, ತಿಂಗಳಿಗೆ ಸಂಬಳ ಕೊಡಬೇಕು, ಅವ್ರು ಇ ಎಸ್ ಐ ಪಿ ಎಫ್ ಏನು ಮಾಡಬೇಕು, ಅವ್ರು ಯಾವ ರೀತಿ ನಡ್ಕೋಬೇಕು ಅನ್ನೋದೆಲ್ಲ ಅವರು ನಮ್ಮ ಕಾಂಟ್ರಾಕ್ಟರ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಈ ಸತಿ ಕಾಂಟ್ರಾಕ್ಟರ್ ನಮಗೆ ಶೈನ್ ಉದಯ್ ಅಂತ ಶೈನ್ ಇಂಡಿಯಾ ಗ್ರೂಪ್ ಅವ್ರ ಕಾಂಟ್ರಾಕ್ಟ್ ಆಗಿದೆ, ಡಿ ಸಿ ಅವರು ಆರ್ಡರ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವರು ಉದಯ ಅಂತ ಅವ್ರು ನಮ್ಮ ಇವರು ಅವ್ರ ಮ್ಯಾನೇಜ್ ಅದಕ್ಕೆ ಅನಂತರ ಚೇರ್ಮನ್, ಅದಕ್ಕೆ ಗ್ರೂಪ್ಗೆ ಚೇರ್ಮನ್ನು ಅವ್ರು ಬಂದು ನಮ್ಮ ಇವತ್ತೆಲ್ಲ ಮೀಟಿಂಗ್ ಮಾಡಿದ್ರು ನಮ್ಮ ಗ್ರೂಪ್ ಡಿಸ್ ಹತ್ರ. ಅವ್ರು ಯಾವ ರೀತಿ ನಾವು ಮುಂದಕ್ಕೆ ಹೆಂಗಿರೋಣ, ನಾವು ನಿಮ್ಗೆ ಯಾವ ರೀತಿ ಫೆಸಿಲಿಟೀಸ್ ಕೊಡ್ತೀವಿ, ನೀವು ಯಾವ ರೀತಿ ನೀವು ಕೆಲಸ ಮಾಡ್ಕೊಂಡು ಹೋಗಬೇಕು, ನಿಮಗೆ ಇ ಎಸ್ ಐ ಆಗಲಿ ಪಿ ಎಫ್ ಆಗಲಿ ನಿಮಗೆ ಪ್ರತಿ ತಿಂಗಳು ಸಂಬಳ ಏನು ಕೊಡ್ತೀವಿ ಅನ್ನೋದನ್ನ ಒಂದು ಎಲ್ಲ ಮೀಟಿಂಗ್ ಮಾಡಿ ಒಂದು ಮಾಡಿದ್ದಾರೆ. ಸೊ ಹಂಗಾಗಿ ನಮ್ಮ ಈ ಸತಿ ಲಾಸ್ಟ್ ಟೈಮಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಇನ್ಮೇಲೆ ಅವ್ರು ನಮಗೆ ಉದಯ ಅವರು ನಾನು ಕ್ಲೀನಾಗಿ ಭರವಸೆ ಕೊಟ್ಟಿದ್ದಾರೆ, ಪ್ರತಿ ನಾನು 15 ತಿಂಗಳೊಳಗಡೆ 15ನೇ ತಾರೀಕು ಒಳಗಡೆ ಪ್ರತಿ ಮಂತ್ ನಾನು ಸಂಬಳ ಹಾಕ್ತೀನಿ ಅಂತ. ಸೊ ಹಂಗಾಗಿ ಅದರಲ್ಲೂ ಸ್ವಲ್ಪ ಸಂಬಳದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಸೆಂಟ ಸ್ಟೇಟಿಂದ ಅಲಾಟ್ಮೆಂಟ್ ಬರಬೇಕು, ಅಲಾಟ್ಮೆಂಟ್ ಬರಲಿಲ್ಲ ಅಂದರೆ ಇವ್ರಿಗೆ ಕಷ್ಟ ಆಗುತ್ತೆ. ಒಂದು ಸತಿ ಹಂಗೆ ಆಗುತ್ತೆ ಅಷ್ಟೇ, ಬಟ್ ಇನ್ಮೇಲೆ ಅದು ಸ್ಟೇಟ್ನಲ್ಲಿ ಪ್ರಾಬ್ಲಮ್ ಆಗದಿರುತ್ತೆ, ನಾವು ನೋಡ್ಕೋತೀವಿ, ಅವರು ನೋಡ್ಕೋತಾರೆ. ಒಂದ್ಸತಿ ಕೈ ಮೀರೋಗ ಸ್ಟೇಟಲ್ಲಿ ಬಜೆಟ್ ಇಲ್ಲ ಅಂದಾಗ ಒಂದು ತಿಂಗಳು ವ್ಯತ್ಯಾಸ ಆಗುತ್ತೆ ಹೊರತು ಜಾಸ್ತಿ ಏನಾಗಲ್ಲ. ಅದನ್ನು ಅವರು ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಸಹ ನಾನು ಬಂದು ನಾವು ಇದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಹಾಸ್ಪಿಟಲ್ ಒಳ್ಳೆ ಸಿಗ್ತಾರೋಣ ಅಂತ ನಮ್ಮ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಮ್ಮ ವರ್ಕರ್ಸ್ ಎಲ್ಲ ಬಂದಿದ್ದರು, ಅವರು ದುಃಖ ದುಮ್ಮಾನಗಳು ನಮ್ಮ ಹೇಳ್ಕೊಂಡ್ರು, ನಾನು ಅವ್ರಿಗೂ ಸಹ ಒಂದು ಸಾಂತ್ವನ ಒಂದು ಕೊಟ್ಟಿದ್ದೀನಿ. ಏನಂತ ಹೇಳಿದ್ರೆ ನಿಮಗೆ ನಾನು ನಿಮ್ಮ ಪರವಾಗಿ ನಾನು ಯಾವಾಗಲೂ ಇದ್ದೇ ಇರ್ತೀನಿ, ಯಾಕಂದ್ರೆ ನೀವು ನನಗೆ ತಂದೆ ಸಮಾನ ನೋಡ್ತಾ ಇದ್ರೆ ನಾನು ಆ ರೀತಿ ಯಾವುದಕ್ಕೂ ನನ್ನ ಮಕ್ಕಳಿಗೆ ನಾನು ಯಾವತ್ತೂ ನಾನು ದ್ರೋಹ ಮಾಡೋದಿಲ್ಲ, ಅದು ನನ್ನ ಮನಸ್ಸಿನಲ್ಲಿದೆ. ಸೊ ನಿಮ್ಗೆ ರಾತ್ರಿ ಆಗಲಿ ಹಗಲಾಗಲಿ ನಿಮ್ಮ ಪರವಾಗಿ, ಯಾಕಂದ್ರೆ ನಿಮ್ಗೆ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಆಸ್ಪತ್ರೆಗೆ ಎಷ್ಟು ಬರಬೇಕಂದ್ರೆ ನೀವೇ ಕಾರಣ, ನಿಮ್ಮಿಲ್ಲದೆ ನಾನು ಡಿಸ್ಟ್ರಿಕ್ಟ್ ಸರ್ಜನ್ ಕೆಲಸ ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಹಗಲಾಗಲಿ ರಾತ್ರಿ ಆಗಲಿ ನಿಮ್ಮ ಪರವಾಗಿ ನಿಂತ್ಕೋತೀನಿ, ನಿಮ್ಮನ್ನ ಶೋಷಣೆ ಮಾಡೋಕ್ಕೆ ಯಾರನ್ನು ಬಿಡೋ ಅಂತ ಎಲ್ಲರನ್ನೂ ಒಂದು ಮಾತು ಕೊಟ್ಟಿದ್ದೀನಿ. ಅದೇ ರೀತಿ ಒಂದು ಗಂಡಸರಿಗೆ ಒಂದು ಲೀಡರ್ ಮಾಡಿದ್ದೀನಿ, ಲೇಡೀಸ್ಗೊಬ್ಬರು ಲೀಡಿಂಗ್ ಮಾಡಿದ್ದೀನಿ. ಯಾಕೆಂತ ಹೇಳಿದ್ರೆ ಎಲ್ಲರೂ ಮಾತಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಅವ್ರು ಲೀಡ್ರಿಗೆ ನಾನು ಏನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನೋಡಪ್ಪ ನೀನು ಎಲ್ಲರೂ ಮೂರು ಹಾಸ್ಪಿಟ್ಲದ್ದು ನೀನು ಎಲ್ಲ ಕಲೆಕ್ಷನ್ ಮಾಡ್ಕೋಬೇಕು. ಇಡಿ ಹಾಸ್ಪಿಟ್ಲಲ್ಲಿ ಏನಾಗುತ್ತೆ, ನಮ್ಮ ಮೆಟರ್ನಿಟಿಲಿ ಏನಾಗುತ್ತೆ, ಜನರಲ್ ಹಾಸ್ಪಿಟ್ಲಲ್ಲಿ ಏನಿಂದು ಪ್ರಾಬ್ಲಮ್ ಆಗುತ್ತೆ, ಅದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಅವ್ರಿಗೊಂದು ನಮ್ಮ ಅಶೋಕ್ ಅಂತ ನಮ್ಗೆ ಸೂಪರ್ವೈಸರ್ ಇದ್ದಾರೆ, ಅವ್ರು ನಮ್ಮ ನೇಮಕ ಮಾಡಿದ್ದೀವಿ, ಅವರು ಶೈನ್ ಇಂಡಿಯಾ ಅವ್ರನ್ನ ಅವ್ರಿಗೆ ಕೊಟ್ಟಿದ್ದಾರೆ, ಅದನ್ನ ಇನ್ಚಾರ್ಜ್ ಅವ್ರ ಹತ್ರ ಫಸ್ಟ್ ಮಾತಾಡ್ಕೊ. ಅದೇ ರೀತಿ ನಮ್ಮ ನಾಗಮ್ಮ ಅಂತ ಇನ್ನೊಬ್ಬರು ಗ್ರೂಪ್ನಲ್ಲಿ ಅವ್ರು ಲೀಡರ್ ಮಾಡಿದ್ದೀವಿ, ಲೇಡೀಸ್ ಎಲ್ಲ ಏನಾಗುತ್ತೆ ಅದೆಲ್ಲ ಕೂಲಂಕುಷವಾಗಿ ಮಾತಾಡ್ಕೊಂಡು ನಿಮ್ಗೆ ಏನೇ ಕಷ್ಟ ಪರ್ಸ್ನಲ್ ಪ್ರಾಬ್ಲಮ್ ಇದ್ರೆ ಬಂದು ಹೇಳ್ಕೋಬೋದು ನಮಗೆ ಅಂತ ಹೇಳಿ, ಅದು ಅವ್ರಿಗೂ ಸಹ ಆಫೀಸಿನಿಗೆ ಫಸ್ಟ್ ಅದನ್ನು ಅವ್ರ ಹತ್ರ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ, ಹಂಗಾಗಿ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಅವರು ಅದಕ್ಕೆ ಖುಷಿ ಪಟ್ಟಿದ್ದಾರೆ, ಆಯಿತು ನಿಮ್ಮ ಹಂಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರ ಕಷ್ಟಗಳು ಏನಾಗಿದೆ ಎಲ್ಲ ಒಂದು ನಾವು ಪರಿಹಾರ ಮಾಡೋದಕ್ಕೆ. ಯಾಕಂದರೆ ಅವ್ರು ನಾವು ನಮಗೆ ಕಷ್ಟ ಅಂತ ಬರ್ತಾರೆ, ನಾವು ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು, ಇದು ನನ್ನ ಧರ್ಮ ಕೂಡ, ಇದನ್ನು ಇಲ್ಲ ನನ್ನ ತಪ್ಪು, ಅದನ್ನು ಅವ್ನು ಪಾಲನೆ ಮಾಡಿದ ದೇವರು ನನ್ನ ಕೆಲಸ ಮೆಚ್ಚೋದಿಲ್ಲ. ಸೊ ಹಂಗಾಗಿ ನಾನು ದೇವ್ರಿಗೆ ಎದುರ್ಕೊಳ್ಳೋಂಥ ವ್ಯಕ್ತಿ, ಆ ದೇವ್ರಿಗೆ ಇವ್ರಿಗೆ ನಾನು ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡೋದಿಲ್ಲ. ಈ ಭರವಸೆ ನಿಮ್ಗೆ ಕೊಡ್ತೀನಿ, ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಿಗೆ ಅವರು ನಾವು ಸವಲತ್ತುಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಸರ್ಕಾರಿ ಆಸ್ಪತ್ರೆನ ಒಂದು ಸ್ಟೇಟ್ ಲೆವೆಲ್ನಲ್ಲಿ ಫಸ್ಟ್ ಮಾಡೋಣ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.